ಮೈಸೂರಿನ ಹುಣಸೂರಿನಲ್ಲಿ ಅಕ್ರಮಗಳ ಸರಮಾಲೆ ಹಿನ್ನೆಲೆ ಆಡಳಿತವನ್ನೇ ಅಣಕಿಸುವಂತಹ ಘಟನೆ ನಡೆದಿದೆ. ಹುಣಸೂರು ನಗರಸಭೆ ಪೌರಾಯುಕ್ತ ಶಿವಪ್ಪ ನಾಯ್ಕನನ್ನ ನಿಯಮಬಾಹಿರವಾಗಿ ಅಕ್ರಮ ಖಾತೆ ಅವ್ಯವಹಾರ ಆರೋಪದಡಿ ಅಮಾನತುಗೊಳಿಸಲಾಗಿತ್ತು. ಈತನನ್ನ ಜನವರಿ 29ರಂದು ಪೌರಾಡಳಿತ ನಿರ್ದೇಶನಾಲಯ ನಿರ್ದೇಶಕ ಶೇಖರಪ್ಪ ಅವರು ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ರು. ಆದರೆ ಈತ ಅಧಿಕಾರದಿಂದ ಅಮಾನತಾಗಿ 5 ದಿನ ಕಳೆದಿದ್ರೂ ಪೌರಾಯುಕ್ತನಂತೆ ದರ್ಬಾರ್ ಮಾಡುತ್ತಿದ್ದಾನೆ. ಇದೇ ತಿಂಗಳ 2ನೇ ತಾರೀಕಿನಂದು ನಡೆದ ಮನೆ ನಿರ್ಮಾಣದ ಶಂಕುಸ್ಥಾಪನೆಯಲ್ಲಿ ಶಿವಪ್ಪ ನಾಯ್ಕ ಭಾಗಿಯಾಗಿದ್ರು. ಈ ಕಾರ್ಯಕ್ರಮದಲ್ಲಿ ಶಾಸಕ ಹೆಚ್ ವಿಶ್ವನಾಥ್, ಸಂಸದ ಪ್ರತಾಪ್ ಸಿಂಹ ಕೂಡ ಹಾಜರಿದ್ರು. ಶಿವಪ್ಪ ನಾಯ್ಕ ಶನಿವಾರದ ಸರ್ಕಾರಿ ಸಭೆಯಲ್ಲೂ ಭಾಗಿಯಾಗಿ ಕಚೇರಿಯಲ್ಲಿನ ಎಲ್ಲ ಫೈಲ್ಗಳನ್ನು ಕ್ಲಿಯರ್ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ಅಮಾನತಾದ ಅಧಿಕಾರಿಯಿಂದ ಆಡಳಿತ ದುರ್ಬಳಕೆಯಾಗುತ್ತಿದ್ದರೂ ವಿಷಯ ತಿಳಿದು ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಹಿರಿಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ.